ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದು ಗಂಡು ಮಗು ಆಗಿದ್ದು ಎರಡನೇದು ಹೆಣ್ಣು ಮಗು ಬೇಕು ಅಂತ ಇಚ್ಛೆ ಪಡುವಂಥವ್ರಿಗೆ ಈ ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ. ಅಥವಾ ಒಂದೇ ಒಂದು ಹೆಣ್ಣು ಮಗು ಆದರೆ ಸಾಕಪ್ಪ ಅಂತ ಇಷ್ಟಪಡುವಂಥವ್ರು ಖಂಡಿತವಾಗ್ಲೂ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಹೆಣ್ಣು ಮಗು ಬೇಕು ಅಂತ ಇಚ್ಛೆ ಪಡ್ತಾ ಇರ್ತಾರೋ ಅವರು ಈ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿದ್ರೆ ಶೇಕಡಾ 80-85% ಹೆಣ್ಣು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಿದ್ರೆ ಆ ಟಿಪ್ಸ್ ಯಾವುದು ಅಂತ ಈಗ ನಿಮಗೆ ಹೇಳ್ತೀನಿ. ಸೊ ಫ್ರೆಂಡ್ಸ್, ಒಂದು ಬೇಬಿ ಸೆಕ್ಸ್ ಅನ್ನೋದು ನಿರ್ಧಾರ ಆಗೋದು ಕ್ರೋಮೊಸೋಮ್ಸಿಂದ. ಪುರುಷರಲ್ಲಿರುವಂಥ ಎಕ್ಸು ಮತ್ತು ವೈ ಕ್ರೋಮೊಸೋಮ್ಸ್ ಒಂದು ಬೇಬಿ ಜೆಂಡರನ್ನು ನಿರ್ಧಾರ ಮಾಡುತ್ತೆ. ವೈ ಕ್ರೋಮೊಸೋಮ್ಸನ್ನು ಬಾಯ್ಸ್ ಸ್ಪರ್ಮ್ಸ್ ಅಂತಲೂ, ಎಕ್ಸ್ ಕ್ರೋಮೊಸೋಮ್ಸನ್ನು ಗರ್ಲ್ಸ್ ಸ್ಪರ್ಮ್ಸ್ ಅಂತಲೂ ಕರಿತೀವಿ. ಬಾಯ್ಸ್ ಸ್ಪರ್ಮ್ಸ್ ಜೊತೆ ಫೀಮೇಲ್ ದೇಹದಲ್ಲಿರುವಂಥ ಎಗ್ ಜೊತೆ ಸೇರಿದ್ರೆ ಒಂದು ಗಂಡು ಮಗು ಆಗುತ್ತೆ. ಗರ್ಲ್ಸ್ ಸ್ಪರ್ಮ್ಸ್ ಜೊತೆ ಒಂದು ಫೀಮೇಲ್ ದೇಹದಲ್ಲಿರುವಂಥ ಎಗ್ಸ್ ಜೊತೆ ಸೇರಿದ್ರೆ ಹೆಣ್ಣು ಮಗು ಆಗುತ್ತೆ. ಸೊ ಒಂದು ಹೆಣ್ಣು ಮಗು ಬೇಕು ಅಂತ ಹೇಳಿದ್ರೆ ಗರ್ಲ್ಸ್ ಸ್ಪರ್ಮ್ಸ್ ಅನ್ನೋದು ಫೀಮೇಲ್ ದೇಹದಲ್ಲಿರುವಂಥ ಎಗ್ಸ್ ಜೊತೆ ಫರ್ಟಿಲೈಸ್ ಆಗೋ ರೀತಿ ನಾವು ಮಾಡಬೇಕಾಗುತ್ತೆ. ಅದನ್ನು ಹೇಗೆ ಮಾಡೋದು, ಅದಕ್ಕೆ ಈ ಕೆಲವೊಂದು ಟಿಪ್ಸನ್ನು ನೀವು ಫಾಲೋ ಮಾಡಬೇಕು. ಬಾಯ್ಸ್ ಸ್ಪರ್ಮ್ಸ್ ಅನ್ನೋದು ತುಂಬ ಆ್ಯಕ್ಟಿವ್ ಆಗಿರುತ್ತೆ ಮತ್ತು ಫಾಸ್ಟ್ ಸ್ವಿಮ್ಮರ್ಸು ಸಹ ಆಗಿರುತ್ತೆ. ಇದು ಸ್ತ್ರೀ ದೇಹದೊಳಗೆ ಹೋದ ನಂತರ ಒಂದು ದಿನ ಮಾತ್ರ ಜೀವಂತವಾಗಿ ಇರುತ್ತೆ. ಅದೇ ಗರ್ಲ್ಸ್ ಸ್ಪರ್ಮ್ಸ್ ಅನ್ನೋದು ತುಂಬ ಸ್ಟ್ರಾಂಗರ್ ಮತ್ತು ತುಂಬ ಸ್ಲೋ ಸ್ವಿಮ್ಮರ್ಸ್ ಆಗಿರುತ್ತೆ. ಇದು ಸ್ತ್ರೀ ದೇಹದೊಳಗೆ ಹೋದ ನಂತರ 3-4 ದಿನಗಳು ಜೀವಂತವಾಗಿ ಇರುತ್ತೆ. ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ನಾವು ಗಮನದಲ್ಲಿ ಇಟ್ಕೊಂಡು ಒಂದು ಬಾಯ್ ಬೇಬಿ ಅಥವಾ ಗರ್ಲ್ ಬೇಬಿಗೆ ಪ್ಲ್ಯಾನನ್ನು ಮಾಡ್ಕೋಬೋದು. ಸೊ ಇದರ ಆಧಾರದಲ್ಲಿ ಶಟಲ್ಸ್ ಮೆಥಡನ್ನು ನೋಡೋದಾದರೆ ಡಾಕ್ಟರ್ ಶಟಲ್ಸ್ ಅನ್ನೋರು ಅವರ ರಿಸರ್ಚಲ್ಲಿ ಹೇಳಿರುವಂಥದ್ದು, ಫೀಮೇಲ್ ಓವ್ಯುಲೇಷನ್ ಡೇ ಯಾವತ್ತು ಇರುತ್ತೆ ಆ ದಿನದಿಂದ 2-4 ಡೇಸ್ ಮುಂಚೆ ನಾವು ಒಂದು ಸೆಕ್ಸ್ ರಿಲೇಷನನ್ನು ನಡೆಸಿದ್ದೆ ಆದರೆ ಗರ್ಲ್ ಬೇಬಿ ಕನ್ಸೀವ್ ಆಗುವಂಥ ಚಾನ್ಸಸ್ಸು 85% ಇರುತ್ತೆ ಅಂತ ಹೇಳ್ತಾರೆ. ಸೊ ಫೀಮೇಲಲ್ಲಿ ಒಂದು ಓವ್ಯುಲೇಷನ್ ಡೇ ಯಾವತ್ತು ಇದೆ ಅಂತ ಕರೆಕ್ಟಾಗಿ ತಿಳ್ಕೊಂಡು ಅದಕ್ಕಿಂತ 2-4 ಡೇಸ್ ಅರ್ಲಿಯಾಗಿ ಒಂದು ಸೆಕ್ಸ್ ರಿಲೇಷನನ್ನು ನಡೆಸ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಫೀಮೇಲ್ ಓವ್ಯುಲೇಷನ್ಗೆ ಇನ್ನೂ 2 ಡೇಸ್ ಇದೆ ಅನ್ನೋವರೆಗೂ ನೀವು ಸೆಕ್ಸ್ ರಿಲೇಷನನ್ನು ನಡೆಸಬೇಕು. ಓವ್ಯುಲೇಷನ್ ಡೇ ಹತ್ತಿರ ಬಂದಿದ ತಕ್ಷಣ ಒಂದು ರಿಲೇಷನನ್ನು ಸ್ಟಾಪ್ ಮಾಡಬೇಕು. ಇದು ಒಂದು ಹೆಣ್ಣು ಮಗುವಿಗೆ ಚಾನ್ಸಸ್ಸನ್ನು ಜಾಸ್ತಿ ಮಾಡುತ್ತೆ. ಸೊ ಇದಕ್ಕೆ ರೀಸನ್ ಏನು ಅಂತ ನೋಡೋದಾದರೆ, ನೀವು 2-4 ಡೇಸ್ ಅರ್ಲಿಯಾಗಿ ಒಂದು ಸೆಕ್ಸ್ ರಿಲೇಷನನ್ನು ನಡೆಸಿದ್ದೆ ಆದರೆ ಒಂದು ಬಾಯ್ ಸ್ಪರ್ಮ್ಸ್ ಅನ್ನೋದು ಕೇವಲ 1 ದಿನ ಜೀವಂತವಾಗಿರೋದ್ರಿಂದ ಅದು ಆಲ್ರೆಡಿ ಡೆತ್ ಆಗೋಗಿರುತ್ತೆ 1 ಡೇ ಆದಮೇಲೆ. ಸೊ ಇನ್ನು ಮಿಕ್ಕಿರೋದು ಗರ್ಲ್ ಸ್ಪರ್ಮ್ಸ್ ಆಗಿರೋದ್ರಿಂದ ಫೀಮೇಲಲ್ಲಿ ಒಂದು 2-3-4 ಡೇಸ್ ಆದಮೇಲೆ ಎಗ್ ರಿಲೀಸ್ ಆದಾಗ ಒಂದು ಗರ್ಲ್ ಸ್ಪರ್ಮ್ಸ್ ಮಿಕ್ಕಿರುವಂಥದ್ದು ಎಗ್ ಜೊತೆ ಫರ್ಟಿಲೈಸ್ ಆಗಿ ಒಂದು ಗರ್ಲ್ ಬೇಬಿನೇ ಕನ್ಸೀವ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ಪು, ಇಂಟರ್ಕೋರ್ಸ್ ಸಮಯದಲ್ಲಿ ಒಂದು ಶ್ಯಾಲೋ ಪೆನಿಟ್ರೇಷನನ್ನು ಮಾಡಿಕೊಂಡ್ರೆ ಒಂದು ಗರ್ಲ್ ಬೇಬಿ ಕನ್ಸೀವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದಕ್ಕೆ ಒಂದು ಮಿಷನರಿ ಪೊಸಿಷನ್ನು ಬೆಸ್ಟ್ ಪೊಸಿಷನ್ ಅಂತ ಶಟಲ್ಸ್ ಮೆಥಡಲ್ಲಿ ಹೇಳುತ್ತೆ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಟಿಪ್ ಅಂತ ಹೇಳಿದ್ರೆ, ಕೆಲವೊಂದು ರಿಸರ್ಚಸ್ ಪ್ರಕಾರ ಹ್ಯಾವಿಂಗ್ ಮೋರ್ ಸೆಕ್ಸ್ ಲೀಡ್ಸ್ ಟು ಕನ್ಸೀವಿಂಗ್ ಅ ಗರ್ಲ್ ಬೇಬಿ ಅಂತ ಕರೀತಾರೆ. ಅಂದರೆ ಒಂದು ನಿಮ್ಮ ಪಿರಿಯಡ್ಸ್ ಮುಗಿತಾ ಇದ್ದಂಗೆ ನೆಕ್ಸ್ಟ್ ಡೇಯಿಂದನೇ ಒಂದು ರಿಲೇಷನನ್ನು ಸ್ಟಾರ್ಟ್ ಮಾಡ್ಕೋಬೇಕು. ನಿಮ್ಮ ಓವ್ಯುಲೇಷನ್ ಡೇಗಿಂತ 2-3 ಡೇಸ್ ಬಿಫೋರ್ವರೆಗೂ ನೀವು ರಿಲೇಷನನ್ನು ಆಫನ್ ಆಗಿ ಒಂದು ಮಾಡಿದ್ದೆ ಆದರೆ ಗರ್ಲ್ ಬೇಬಿ ಕನ್ಸೀವ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೆಕ್ಸನ್ನು ರೆಸ್ಟ್ರಿಕ್ಟ್ ಮಾಡಿಕೊಳ್ಳದೆ ಮೋರ್ ಆಫನ್ ಸೆಕ್ಸ್ ರಿಲೇಷನಲ್ಲಿ ಇತ್ತು ಅಂತಂದರೆ ಗರ್ಲ್ ಕನ್ಸೀವ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಗರ್ಲ್ ಬೇಬಿಗೋಸ್ಕರ ಪ್ಲ್ಯಾನ್ ಮಾಡ್ತಾ ಇರುವಂಥ ಕಪಲ್ಸು ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ರಿಚ್ ಫುಡ್ಡನ್ನು ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಗರ್ಲ್ ಬೇಬಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಲೀಫಿ ಗ್ರೀನ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಮತ್ತು ರೈಸನ್ನು ಜಾಸ್ತಿ ತಿನ್ನೋದ್ರಿಂದ ಗರ್ಲ್ ಬೇಬಿ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಸಾಲ್ಟೆಡ್ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಅಂದರೆ ಸಾಲ್ಟೆಡ್ ಮೀಟ್ ಆಗಿರ್ಬೋದು, ಆಲಿವ್ಸ್, ಚೀಸ್, ಪ್ರೊಸೆಸ್ಡ್ ಫುಡ್, ನಾನ್ ವೆಜ್, ಈ ರೀತಿ ಜಾಸ್ತಿ ಸಾಲ್ಟಿ ಫುಡ್ಡನ್ನು ನೀವು ಅವಾಯ್ಡ್ ಮಾಡಿದ್ದೆ ಆದರೆ ಅದು ಸಹ ಗರ್ಲ್ ಬೇಬಿ ಕನ್ಸೀವ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟು ಮತ್ತು ಲಾಸ್ಟ್ ಇಂಪಾರ್ಟೆಂಟ್ ಟಿಪ್ ಅಂತ ಹೇಳಿದ್ರೆ, ರಿಲೇಷನ್ಶಿಪ್ಗೂ ಮೊದಲು ಪುರುಷರು ಒಂದು ಸ್ನಾನವನ್ನು ಮಾಡಿಕೊಂಡು ಅಥವಾ ಬಾತನ್ನು ತೊಗೊಂಬಂದು ನೆಕ್ಸ್ಟ್ ರಿಲೇಷನಲ್ಲಿ ಇದ್ದಿದ್ದೆ ಆದರೆ ಗರ್ಲ್ ಬೇಬಿ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇದು ಕೆಲವೊಂದು ರಿಸರ್ಚಸ್ ಪ್ರಕಾರ ಪ್ರೂವ್ ಸಹ ಆಗಿದೆ. ಇದು ಹಿಂದಿನ ಕಾಲದಿಂದಲೂ ಈ ಒಂದು ಮೆಥಡು ನಡೀತಾ ಬಂದಿದೆ ಅಂತಲೂ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ಕೆಲವು ಟಿಪ್ಸನ್ನು ನೀವು ಫಾಲೋ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಗರ್ಲ್ ಬೇಬಿ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಫ್ರೆಂಡ್ಸ್, ಈ ಇನ್ಫಾರ್ಮೇಟಿವ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.